ತಂದಿಟ್ಟಂತಹ ಆತಂಕ ಒಂದಿಷ್ಟಲ್ಲ ಜೊತೆಗೆ ಈಗ ಪ್ರಮುಖವಾಗಿ ಸಮಸ್ಯೆ ಆಗಿರುವಂತದ್ದು ಆಕ್ಸಿಜನ್ ಕೊರತೆ ಖಾಸಗಿ ಕಂಪನಿಗಳಲ್ಲೂ ಕೂಡ ಆಕ್ಸಿಜನ್ ಸಪ್ಲೈಗೆ ಈಗ ತೊಂದರೆ ಆಗಿರುವಂತದ್ದು ಕಚ್ಚಾ ಸಾಮಗ್ರಿ ಬಾರದೆ ಆಕ್ಸಿಜನ್ ರೀಫಿಲ್ಲಿಂಗ್ಗೆ ಸಮಸ್ಯೆ ಆಗಿದೆ ಮೈಸೂರಿನ ಮಂಗಳ ಎಂಟರ್ಪ್ರೈಸ್ನ ಸಿಬ್ಬಂದಿಯ ಹೇಳಿಕೆ ಮುಂಚೆ 100 ಸಿಲಿಂಡರ್ ಈಗ 250 ಸಿಲಿಂಡರ್ನ ಬೇಡಿಕೆ ಇದೆ ಒಂದು ವಾರದಿಂದ ಲಿಕ್ವಿಡ್ ಆಕ್ಸಿಜನ್ ಸರಿಯಾಗಿ ಬರ್ತಾ ಇಲ್ಲ ಅಧಿಕಾರಿಗಳು ಈ ಬಗ್ಗೆ ಹೆಚ್ಚಿನ ಮುತುವರ್ಜಿ ತೋರಬೇಕು ಅಂತಿದ್ದಾರೆ ಮೈಸೂರಿನ ಮಂಗಳ ಎಂಟರ್ಪ್ರೈಸ್ನ ಸಿಬ್ಬಂದಿ ಕಚ್ಚಾ ಸಾಮಗ್ರಿ ಸಿಗದೆ ಆಕ್ಸಿಜನ್ ರೀಫಿಲ್ಲಿಂಗ್ ಗೆ ಸಮಸ್ಯೆ ಆಗ್ತಾ ಇದೆ ಖಾಸಗಿ ಕಂಪನಿಗಳಲ್ಲೂ ಕೂಡ ಆಕ್ಸಿಜನ್ ಸಪ್ಲೈಗೆ ತೊಂದರೆಯಾಗಿದ್ದು ಮಂಗಳ ಎಂಟರ್ಪ್ರೈಸ್ನ ಸಿಬ್ಬಂದಿ ಮೈಸೂರಿನಲ್ಲಿ ಆತಂಕ ವ್ಯಕ್ತಪಡಿಸಿದ್ದಾರೆ ಮುಂಚೆ 100 ಸಿಲಿಂಡರ್ ಗೆ ಬೇಡಿಕೆ ಇರ್ತಿತ್ತು ಈಗ 250 ಸಿಲಿಂಡರ್ ಗೆ ಬೇಡಿಕೆ ಇರುತ್ತೆ ಆದರೆ ವಾರದಿಂದ ಲಿಕ್ವಿಡ್ ಆಕ್ಸಿಜನ್ ಸರಿಯಾಗಿ ಬರ್ತಾ ಇಲ್ಲ ಬೆಂಗಳೂರಿನಿಂದ ಲಿಕ್ವಿಡ್ ಆಕ್ಸಿಜನ್ ಬರಬೇಕು ಆದರೆ ಅದರ ಸಪ್ಲೈ ಆಗದ ಹಿನ್ನೆಲೆಯಲ್ಲಿ ಕಚ್ಚಾ ಸಾಮಗ್ರಿ ಬಾರದೆ ಆಕ್ಸಿಜನ್ ರೀಫಿಲ್ಲಿಂಗ್ ಗೆ ಸಮಸ್ಯೆ ಆಗ್ತಾ ಇದೆ ಅಂತಿದ್ದಾರೆ ಈ ಬಗ್ಗೆ ಸಂಪೂರ್ಣ ಚಿತ್ರಣ ನೀಡುತ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಮಧು ಎಂ ಚಿನ್ಕುರುಳಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ದೇಶದಲ್ಲಿ ಕೊರೋನಾ ಮಹಾಮಾರಿ ಎರಡನೇ ಅಲೆಯ ಅಬ್ಬರ ಜೋರಾಗಿದೆ ಇದೆ ದೇಶದ ಮೆಟ್ರೋ ನಗರಗಳಲ್ಲಿ ಈಗ ಮಹಾಮಾರಿಯ ಆತಂಕ ಹೆಚ್ಚಾಗಿರತಕ್ಕಂತದ್ದು ಅದರಲ್ಲೂ ಕೂಡ ಉಸಿರಾಟದ ತೊಂದರೆಯಿಂದ ಹೆಚ್ಚು ಜನ ಈಗ ಕೊರೋನಾಗೆ ಬಲಿಯಾಗ್ತಾ ಇದ್ದಾರೆ ಅಂತವರಿಗೆ ಈಗ ಆಕ್ಸಿಜನ್ ಅನ್ನು ಪೂರೈಸುವಂತದ್ದು ಕೃತಕವಾಗಿ ಸವಾಲಾಗಿರತಕ್ಕಂತದ್ದು ಕೃತಕವಾಗಿ ಆಕ್ಸಿಜನ್ ಅನ್ನು ಪೂರೈಕೆ ಮಾಡಬೇಕು ಅಂತ ಹೇಳಿದ್ರು ಕೂಡ ಆಕ್ಸಿಜನ್ ತಯಾರಿಕೆ ಘಟಕಗಳು ಸಂಪೂರ್ಣವಾಗಿ ಇರಬೇಕು ಅನ್ನೋ ಈಗಾಗಲೇ ನೋಡ್ತಾ ಇದ್ದೀವಿ ದೂರದ ದೆಹಲಿ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಅಂತ ಸ್ಥಳಗಳಲ್ಲಿ ಆಕ್ಸಿಜನ್ನ ಕೊರತೆ ಇರತಕ್ಕಂತದ್ದು ಆಕ್ಸಿಜನ್ಗಾಗಿ ಜನ ಕ್ಯೂ ನಿಲ್ಲುವಂಥದ್ದು ಇಂತಹ ಪರಿಸ್ಥಿತಿ ಸದ್ಯಕ್ಕೆ ಮೈಸೂರಿನಲ್ಲಿ ಇಲ್ಲ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಇಂತಹ ಪರಿಸ್ಥಿತಿ ಖಂಡಿತವಾಗ್ಲೂ ತಲೆದೋರುತ್ತೆ ಅಂತ ಇದೆ ಅಂಕಿಅಂಶಗಳು ನಾನೀಗ ಮೈಸೂರಿನಲ್ಲಿ ಯಾದಗಿರಿಯಲ್ಲಿರ್ತಕ್ಕಂತಹ ಆಕ್ಸಿಜನ್ ತಯಾರಿಕಾ ಘಟಕ ಏನಿದೆ ಆ ಘಟಕದಲ್ಲಿದ್ದೀನಿ ನೀವು ಗಮನಿಸ್ತಾ ಇದ್ದೀರಾ ಇಲ್ಲೂ ಕೂಡ ಆಕ್ಸಿಜನ್ ಸಿಲಿಂಡರ್ಗಳು ಇರತಕ್ಕಂಥದ್ದು ಇದು ಸಂಪೂರ್ಣವಾಗಿ ಯಾವ ರೀತಿಯಾಗಿ ಚಾಲು ಆಗುತ್ತೆ ಅನ್ನೋದನ್ನು ಕೂಡ ನಾವು ಗಮನಿಸ್ಬೋದು ದೊಡ್ಡ ದೊಡ್ಡ ಸಿಲಿಂಡರ್ಗಳೇನಿರ್ತವೆ ಇಲ್ಲಿಗೆ ಲಿಕ್ವಿಡ್ ಆಕ್ಸಿಜನ್ ಬರಬೇಕು ಅವುಗಳ ಲಿಕ್ವಿಡ್ ಆಕ್ಸಿಜನ್ನ ಫಿಲ್ ಮಾಡಿಕೊಂಡಾದ ನಂತರದಲ್ಲಿ ಪೋರ್ಟಬಲ್ ಆಕ್ಸಿಜನ್ ಸಿಲಿಂಡರ್ಗಳೇನಿರ್ತವೆ ಆ ಸಿಲಿಂಡರ್ಗಳಿಗೆ ಆಕ್ಸಿಜನನ್ನು ರೀಫಿಲ್ ಮಾಡುವಂಥ ಪ್ರಕ್ರಿಯೆಗಳಾಗ್ತವೆ ನೀವು ಇಲ್ಲಿ ಗಮನಿಸ್ಬೋದು ಒಂದು ಬಾರಿಗೆ ಈ ಒಂದು ಘಟಕದಲ್ಲಿ ಒಂದು ಗಂಟೆಗೆ 40 ಪೋರ್ಟಬಲ್ ಸಿಲಿಂಡರ್ಗಳೇನಿರ್ತವೆ ಆ ಸಿಲಿಂಡರ್ಗಳಿಗೆ ಆಕ್ಸಿಜನನ್ನು ಫಿಲ್ ಮಾಡುವಂಥ ಪ್ರಕ್ರಿಯೆಗಳಾಗ್ತವೆ ಇಲ್ಲೂ ಕೂಡ 3 ಬಗೆಯ ಸಿಲಿಂಡರ್ಗಳಿರ್ತವೆ ನೀವು ನೋಡ್ತಾ ಇರ್ತಕ್ಕಂಥದ್ದು ಜಂಬೋ ಸಿಲಿಂಡರ್ಗಳು ಅದನ್ನು ಹೊರತುಪಡಿಸಿದಂತೆ ಬರುವಂಥದ್ದು ಬಿ ಕ್ಯಾಟಗರಿಯ ಸಿಲಿಂಡರ್ಗಳು ನಂತರದಲ್ಲಿ ಪೋರ್ಟಬಲ್ ಸಿಲಿಂಡರ್ಗಳು ಕೂಡ ಬರ್ತವೆ ಇದನ್ನು ಕೂಡ ಐ ಸಿ ಯುಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಳಕೆಯನ್ನು ಮಾಡ್ತಾರೆ ಅದರ ಜೊತೆಗೆ ಇವುಗಳು ಐ ಸಿ ಯು ಜೊತೆಗೂ ಕೂಡ ಮನೆಗಳಲ್ಲಿ ಯಾರಿಗೆ ಆರೋಗ್ಯದ ಅಂದರೆ ಉಸಿರಾಟದ ಸಮಸ್ಯೆ ಇರುತ್ತೆ ಅಂತಹ ರೋಗಿಗಳಿಗೆ ಕೂಡ ಕೊಡುವಂತಹ ಕೆಲಸಗಳನ್ನು ಮಾಡ್ತಾರೆ ಈಗೆಲ್ಲವೂ ಕೂಡ ರೀಫಿಲ್ನ ಮಾಡಲಿಕ್ಕೆ ಪ್ರಕ್ರಿಯೆಗಳು ರೆಡಿಯಾಗಿದೆ ಎಲ್ಲವನ್ನು ಕೂಡ ರೆಡಿ ಮಾಡಿಕೊಂಡಿದ್ದಾರೆ ಘಟಕದ ಸಿಬ್ಬಂದಿಗಳಿದ್ದಾರೆ ಅವ್ರನ್ನೂ ಕೂಡ ಮಾತನಾಡಿಸೋಣ ಸರ್ ಈಗ ಹೇಳಿ ಮೈಸೂರಿನಲ್ಲಿ ಈ ರೀತಿಯ ಎಷ್ಟು ಘಟಕಗಳಿದೆ ಮೈಸೂರಿನಲ್ಲಿ 4 ಘಟಕಗಳಿದೆ ಒಟ್ಟು ಹೆಬ್ಬಾಳದಲ್ಲಿ 3 ಮೈಸೂರು ಸಿಟಿ ಒಳಗಡೆ 1 ಸರ್ ಈಗ ರೀಫಿಲ್ ಎಲ್ಲ ಪ್ರಕ್ರಿಯೆಗಳಲ್ಲಿ ಹೇಗಾಗುತ್ತೆ ಸರ್ ರೀಫಿಲ್ 1 ಗಂಟೆಗೆ 40 ಸಿಲಿಂಡರ್ ಫಿಲ್ ಆಗುತ್ತೆ ಚಿಕ್ಕದು ದೊಡ್ಡದು ಎಲ್ಲ ಸೇರಿ 40 ಸಿಲಿಂಡರ್ ಫಿಲ್ ಆಗುತ್ತೆ ನಮಗೆ ಬೆಂಗಳೂರು ಬರೋಕಾ ಗ್ಯಾಸ್ಗಳಿಂದ ಲಿಕ್ವಿಡ್ ಬರುತ್ತೆ ಅಲ್ಲಿಂದ ಬಂದು ನಾವು ರೀಫಿಲ್ ಮಾಡ್ತೀವಿ ಸರ್ ಮೈಸೂರಲ್ಲಿ ಈಗ ಕಾಮಾಕ್ಷಿ ಆಸ್ಪತ್ರೆ ಗೋಪಾಲಗೌಡ ಆಸ್ಪತ್ರೆ ಚಂದ್ರಕಲಾ ಆಸ್ಪತ್ರೆ ಆದಿತ್ಯ ಆಸ್ಪತ್ರೆ ಮೆಷಿನ್ ಹಾಸ್ಪಿಟ್ಲ್ ಇದೆ ಸಣ್ಣ ಪುಟ್ಟ ನರ್ಸಿಂಗ್ ಹೋಮ್ಗಳಿವೆ ಮತ್ತು ಎಸ್ ಎಲ್ ಇ ಸಂದ್ರಗುಡಿಲಿ ಲಕ್ಷ್ಮಿ ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಆಲ್ಮೋಸ್ಟು ಎಲ್ಲ ಪಿರಿಯಾಪಟ್ಟಣ ಆಗ್ಬೋದು ಕೆ ಆರ್ ನಗರ ಆಗ್ಬೋದು ಹುಣಸೂರು ಆಗ್ಬೋದು ಮಳವಳ್ಳಿ ಆಗ್ಬೋದು ಸರ್ಗೂರು ಮತ್ತು ವಿವೇಕಾನಂದ ಯೂತ್ ಮೂಮೆಂಟು ಎಲ್ಲ ಕಡೆ ನಾವು ಸಪ್ಲೈ ಕೊಡ್ತಾ ಇದ್ದೀವಿ ಸರ್ ನಿಮ್ಮಲ್ಲಿ 3 ಕ್ಯಾಟಗರಿ ಸಿಲಿಂಡರ್ಗಳಿದೆ ಸರ್ ಒಂದೊಂದು ಸಿಲಿಂಡರ್ ಎಷ್ಟೆಷ್ಟು ಆಕ್ಸಿಜನನ್ನು ಫಿಲ್ ಮಾಡ್ಬೋದು ಸರ್ ಒಂದು ಈಗ ಇದು 7000 ಲೀಟ್ರದು ಇದು 1500 ಲೀಟ್ರು ಅದು 700 ಲೀಟ್ರ್ ಆಗುತ್ತೆ ನಮಗೆ ಒಂದು ಸಾರಿ ಟ್ಯಾಂಕ್ ಬಂತು ಅಂದರೆ ನಾವು ಒಂದು ಸತಿ ಲೋಡ್ ಫಿಲ್ ಮಾಡ್ಕೊಂತು ಅಂದರೆ 6 ಟನ್ನು ಅದರಲ್ಲಿ ನಾವು 600-620 ಸಿಲಿಂಡರ್ ಫಿಲ್ ಮಾಡ್ಬೋದು ಸರ್ ಅದು ಮೈಸೂರಿನಲ್ಲಿ ಯಾವ ಪ್ರಮಾಣದ ಬೇಡಿಕೆ ಇದೆ ಸರ್ ಬೇಡಿಕೆ ತಕ್ಕನಾಗಿ ನೀವು ಪೂರೈಕೆ ಮಾಡ್ತಾ ಇದ್ದೀರಾ ಸರ್ ನಾವು ಪೂರೈಕೆ ಮಾಡಲಿಕ್ಕೆ ಹೋದ ವಾರದಿಂದ ಸ್ವಲ್ಪ ಸತತ ಪ್ರಯತ್ನ ಪಡ್ತಾ ಇದ್ದೀವಿ ಅದೇ ರೀತಿ ನಮಗೆ ಬೆಂಗಳೂರು ಬರೋಕಾ ಕಂಪ್ನಿಯವರು ಸಹಕರಿಸ್ತಾ ಇದ್ದಾರೆ ಈಗ ಇತ್ತೀಚೆಗೆ ಸ್ವಲ್ಪ ನಮಗೆ ಬೇಡಿಕೆ ಜಾಸ್ತಿ ಆಗಿದೆ ಬೇಡಿಕೆ ಜಾಸ್ತಿ ಆದಾಗ ಈಗ ನಮ್ಗೆ ಸಪ್ಲೈ ಸರಿಯಾಗಿ ಆಗ್ತಾ ಇಲ್ಲ ಈ ದಿನ ನಮಗೆ ಸರಿಯಾಗಿ ಸಪ್ಲೈ ಆಗಲಿಲ್ಲ ಅಂದರೆ ಮುಂದಿನ ದಿನಗಳು ಭಾರಿ ಕಷ್ಟ ಆಗುತ್ತೆ ನಾ ದಯವಿಟ್ಟು ಜನಗಳಲ್ಲಿ ಬೇಡ್ಕೊಳ್ಳೋದೇನಪ್ಪ ಅಂದರೆ ಮಹಾಮಾರಿ ಕೊರೋನಾ ಓಡಿಸ್ಬೇಕು ಅಂದರೆ ನೀವು ದಯವಿಟ್ಟು ಮಾಸ್ಕ್ ಹಾಕೋಬೇಕು ಸ್ಯಾನಿಟೈಸ್ ಮಾಡ್ಕೋಬೇಕು ಅದು ಅಗತ್ಯ ಇದ್ದರೆ ಮಾತ್ರ ಹೊರಗಡೆ ಬರಬೇಕು ಇಲ್ಲ ಅಂದರೆ ಭಾರಿ ಕಷ್ಟ ಆಗುತ್ತೆ ಲಿಕ್ವಿಡ್ ಆಕ್ಸಿಜನ್ ಸಪ್ಲೈ ಆಗಬೇಕು ಸರ್ ನಮಗೆ ರಾ ಮೆಟೀರಿಯಲ್ ಅಂದರೆ ಲಿಕ್ವಿಡ್ ಆಕ್ಸಿಜನ್ ಬರಬೇಕು ಅದು ಬಂದ್ರೇ ನಾವು ಫಿಲ್ ಮಾಡ್ಬೇಕಾರೆ ಆಕ್ಸಿಜನ್ನ ಡೈಲಿ ಎಷ್ಟು ಸಿಲಿಂಡರ್ ಬೇಕು ಸರ್
ಸರ್ ಡೈಲಿ ನಮಗೆ 200 ರಿಂದ 250 ಸಿಲಿಂಡರ್ ಈಗ ಬೇಕಾಗ್ತಾ ಇದೆ ಸರ್ ಇಲ್ಲಾದ್ರೆ ಮಾಮೂಲಿ ಆದ್ರೆ ನಮಗೆ ದಿನಗಳಲ್ಲಿ 100 ಸಿಲಿಂಡರ್ ಅಲ್ಲಿ ಆಗ್ತಿತ್ತು ಈಗ ಡಬಲ್ ಆಗಿದೆ ಸರ್ ಈಗ ಬಹುಶಃ ಕರೋನಾಕ್ಕೆ ಅಸಡ್ಡೆಯನ್ನು ತೋರಿಸಿದ್ರೆ ಈಗ ದೂರದ ದೆಹಲಿ ಮಹಾರಾಷ್ಟ್ರಗಳಲ್ಲಿ ನೋಡ್ತಾ ಇರತಕ್ಕಂತ ಪರಿಸ್ಥಿತಿ ಏನಿದೆ ಅದು ಮೈಸೂರಿನಲ್ಲೂ ಬಂದರೂ ಕೂಡ ಯಾವುದೇ ರೀತಿಯಾದ ಆಶ್ಚರ್ಯ ಇರೋದಿಲ್ಲ ಇಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಜನ ಜವಾಬ್ದಾರಿಯನ್ನು ಮೆರಿಬೇಕಾಗಿದೆ ಕ್ಯಾಮೆರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರ್ಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮೈಸೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.